ಹೆಂಡತಿ ಜೊತೆ ಇಲ್ಲೇ ಇರಿ, ನಾಳೆವರೆಗೂ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ. ಜಗತಿ, ಏನ್ ಯೋಚನೆ ಮಾಡ್ತಿದೀಯಾ? ರಿಷಿ ಬಂಪರ್ ಆಫರ್ ಕೊಟ್ಟ ಅಂತ ಎಗರಿ ಕುಣಿದಾಡ್ತಿದ್ಯಾ ಅಲ್ಲ? ಇರು ಅಂದ್ರೆ ಇದ್ಬಿಡ್ತೀಯ ನೀನು? ಇರೋದಕ್ಕೆ ನಿನಗೆ ಅರ್ಹತೆ ಬೇಕಲ್ಲ. ಮನೇಲಿರ್ಬೇಕು ಅಂದ್ರೆ ಅರ್ಹತೆ ಇರಬೇಕು, ಮನಸ್ಸಲ್ಲಿರ್ಬೇಕು ಅಂದ್ರೆ ಯಾರು ಯಾವ ಅರ್ಹತೆನೂ ಕೇಳಲ್ಲ ಅಲ್ವಾ? ನೀವಿಲ್ಲಿರಿ, ನಿಮಗಿಷ್ಟ ಆಗೋ ತರ ನಿಮ್ಮ ಹೆಂಡತಿ ಜೊತೆ ಇಲ್ಲೇ ಇರಿ. ನೀವೇನ್ ಮಿಸ್ ಮಾಡ್ಕೊಂಡಿದ್ದೀರೋ ನನಗ್ ಗೊತ್ತು, ಅದಕ್ಕೆ ನೀವಿಬ್ರು ಜೊತೆಲೆ ಇಲ್ಲೇ ಇರಿ ಅಂತ ಹೇಳ್ತಿದ್ದೀನಿ. ರಿಷಿ, ಎಂಥ ಕೆಲ್ಸ ಮಾಡ್ಬಿಟ್ಟೆ! ಇಷ್ಟು ದಿವಸ ನಾನ್ ಕಟ್ಟಿದ ಕಂಚಿನ ಕೋಟೆಗೆ ಜಗತ್ತಿಗೆ ಆಹ್ವಾನ ಕೊಡ್ತಿದ್ಯಾ? ಇದು ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ದೊಡಮ್ಮ, ರಿಷಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ನಲ್ವಾ? ಇವನ ಆಲೋಚನೆ, ಇವನ್ ಬುದ್ಧಿ ಅದ್ಭುತ, ಸೂಪರ್. ದೊಡಮ್ಮ, ಇದೇ ಖುಷಿಯಲ್ಲಿ ಇಲ್ಲೊಂದು ದೊಡ್ಡ ಪಾರ್ಟಿ ಮಾಡಬೇಕು. ಗೌತಮ್, ಏನ್ ಮಾತಾಡ್ತಿದ್ಯಾ? ಏನಾಯ್ತು ದೊಡಮ್ಮ? ರಿಷಿ ಇಂಥ ಒಳ್ಳೆ ಕೆಲಸ ಮಾಡಿದ್ಮೇಲೆ, ಯಾರು ಅನ್ಕೊಳ್ದೇ ಇರೋ ಡಿಸಿಷನ್ ತಗೊಂಡ್ಮೇಲೆ ಪಾರ್ಟಿ ಇಲ್ದಿದ್ರೆ ಹೇಗೆ? ಗೌತಮ್, ರಿಷಿ ಆಲೋಚನೆಗಳ ಹಿಂದೆ, ರಿಷಿ ಬದಲಾಗ್ತಿರೋದ್ರ ಹಿಂದೆ ಕೆಲವು ಅದೃಶ್ಯ ಶಕ್ತಿಗಳಿದೆ ಗೌತಮ್. ಕೆಲವು ಶಕ್ತಿಗಳು, ಕೆಲವು ವ್ಯಕ್ತಿಗಳು ಕಣ್ಣು ಮುಂದೆ ಕಾಣ್ತಾ ಇದ್ರು, ನಾವು ಒಂದೊಂದ್ಸಲ ಏನು ಮಾಡಕ್ಕಾಗಲ್ಲ. ಇವರು ನನಗೆ ಹೇಳ್ತಾ ಇರೋದಲ್ವಾ? ಯಾಕೆ ಬಿಡು ಗೌತಮ್, ಹೊರಗಡೆಯವರು, ಅಡ್ಡದಾರಿ ಹಿಡಿಸುವಂತ ಬೇರೆಯವರು ತುಂಬಾ ಜನ ಇದ್ದಾರೆ. ನೀನು ಚಿಕ್ಕನಿಂದ ಫ್ರೆಂಡು, ಆದ್ರೆ ಮಧ್ಯದಲ್ಲಿ ಬಂದಿರೋರು ನಮ್ ರಿಷಿಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ದೊಡಮ್ಮ, ನಮ್ಮ ಋಷಿಗೆ ಫ್ರೆಂಡಾ? ಚಾನ್ಸೇ ಇಲ್ಲ. ಅವನು ಯಾರ ಜೊತೆಗೂ ಸೇರಲ್ಲ, ಫ್ರೆಂಡೂ ಮಾಡ್ಕೊಳ್ಳಲ್ಲ. ವಸುಧರ, ನೀನು ಯಾವಾಗ ಬಂದೆ? ಏನ್ ಬೇಕಿತ್ತು? ನನ್ನ ಕೇಳಿರೋ ತಂದ್ಕೊಡ್ತಿದ್ನಲ್ವಾ? ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡೋದು ನನಗಿಷ್ಟ ಆಗೋದಿಲ್ಲ ಸರ್. ತುಂಬಾ ಜನ ಬೇರೆಯವ್ರಿಗೆ ಡಿಸ್ಟರ್ಬ್ ಮಾಡದೆ ಕೆಲ್ಸ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ನಾನ್ ಆ ತರ ಅಲ್ಲ. ಹಾ
ಸರಿಯಾಗಿ ಹೇಳ್ತೆ ವಸುಧರ, ನಮ್ಮತ್ತೆಗೆ ನಿನ್ನಂತವರೇ ಬರಬೇಕು. ಅವಾಗಿದೆ ನಮ್ಮತ್ತೆಗೆ. ಏನ್ ವಸುಧರ, ಇನ್ನೇನಾದ್ರೂ ಬೇಕಾ? ಏನ್ ಬೇಡ ಮೇಡಮ್, ನಾನು ಹೊರಡ್ತಾ ಇದ್ದೀನಿ. ಅತ್ಯಾಕ್ ವಸುಧರ, ನೀ ಇರ್ತೀಯಾ ಅನ್ಕೊಂಡೆ. ಅಷ್ಟಕ್ಕೂ ಯಾಕೆ ಹೋಗ್ತಿದ್ಯಾ ವಸುಧರ? ನೀ ಇರ್ಬೋದಲ್ವಾ? ಏನಕ್ಕೆ ಇರಬಾರ್ದು ಅಂತ ಗೊತ್ತಾಯ್ತು ಮೇಡಮ್. ಜಗತ್ತಿಯತ್ತೆಗೆ ಹೇಳಿದ್ಯಾ? ಇವಾಗಿರೋ ಪರಿಸ್ಥಿತಿಯಲ್ಲಿ ಮೇಡಮ್ನ ಡಿಸ್ಟರ್ಬ್ ಮಾಡೋದು ಕರೆಕ್ಟ್ ಅಲ್ಲ ಬಿಡಿ. ವಸುಧರ, ಅಯ್ಯೋ, ಯಾರಿಗೂ ಹೇಳದೆ ಹೋಗ್ಬೇಕು ಅನ್ಕೊಂಡೆ. ರಿಷಿ ಸರ್ ಇಲ್ಲೇ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ಯಾ? ಹೊರಡ್ತಾ ಇದ್ದೀನಿ ಸರ್. ಇದೇನು, ಇಲ್ಲೇ ಇರ್ಬೋದಲ್ವಾ? ಯಾವಾಗ್ಲೇ ಆದ್ರೂ ಹೋಗ್ಲೇಬೇಕಲ್ವಾ ಸರ್? ಲೇಟ್ ಆಯ್ತಲ್ಲ, ಹೇಗೆ ಹೋಗ್ತೀಯಾ? ಆಟೋದಲ್ಲಿ ಹೋಗ್ತೀನಿ ಸರ್. ಇರೋ, ನಾನು ಡ್ರಾಪ್ ಮಾಡ್ತೀನಿ, ಬಾ. ಸರ್, ನೀವೇನಕ್ಕೆ? ನಿಮಗ್ಯಾಕೆ ಸುಮ್ಮನೆ ತೊಂದರೆ? ನಾನು ಹೋಗ್ತೀನಿ. ನಾನೇ ನಿನ್ನನ್ನು ಎತ್ಕೊಂಡು ಹೋಗ್ತಾ ಇಲ್ಲ, ಕಾರಲ್ಲೇ ಅಲ್ವಾ? ಇರು, ಕೀ ತಗೊಂಡು ಬರ್ತೀನಿ. ಸರ್, ಅದು ಏನು ಮಾತಾಡ್ಬೇಡ. ನಾಳೆವರೆಗೂ ಇರಬೇಕು ಅಂತ ನನಗೂ ಅನ್ನಿಸ್ತಿದೆ ಸರ್. ಸರ್, ನೀವು ಮಹೇಂದ್ರ ಸರ್ಗಲ್ಲ, ಮ್ಯಾಡಮ್ಗೆ ಗಿಫ್ಟ್ ಕೊಟ್ಟಿದ್ದೀರಾ. ಮೇಡಮ್ ಈ ಮನೆಗೆ ಬರಬೇಕು ಅಂತ ಎಷ್ಟು ದಿನದಿಂದ ಎದುರು ನೋಡ್ತಾ ಇದ್ರು. ನಿಮ್ಮ ಹೆಂಡತಿ ಜೊತೆ ಇಲ್ಲೇ ಇರಿ. ನೀವು ನಿಜವಾಗ್ಲೂ ಜೆಂಟಲ್ಮೆನ್ ಸರ್, ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ. ಏನಾದ್ರೂ ಹೇಳ್ದ್ಯಾ? ಇಲ್ಲ ಸರ್, ಮನ್ಸಲ್ಲಿ ಅನ್ಕೊಂಡಿದ್ ಕೂಡ ರಿಷಿ ಸರ್ಗೆ ಕೇಳ್ಸತ್ತಾ? ಏನು ಅನ್ಕೋಬಾರ್ದ? ಹೇಗೆ ಮನ್ಸಲ್ಲಿ ಅನ್ಕೊಂಡ್ರು ಪ್ರಾಬ್ಲಮ್. ಹೇಳಿ. ಗುಡ್ ನೈಟ್ ಸರ್. ಗುಡ್ ನೈಟ್.
ಉಸಿರು ಇರುವ ಕೊನೆಯವರೆಗೂ.